ಇನ್ನು ಹಾಸನ ಉಸ್ತುವಾರಿ ಸಚಿವರಾಗಿ ಆಗಿರುವಂತಹ ಸಚಿವ ಎನ್ ಕೇಂದ್ರ ರಾಜಣ್ಣ ಅವರು ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, ಏನು ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುವಂತಹ ಯೋಜನೆಗೆ ಕೇಂದ್ರ ಸರ್ಕಾರ ಅಡ್ಡಗಾಲ ಆಗ್ತಾ ಇದೆ. ಇದಕ್ಕೆ ನಾವು ಹೆದರೋದಿಲ್ಲ ಅನ್ನುವಂತಹ ಮಾತುಗಳನ್ನು ಖಡಕ್ ವಾರ್ನಿಂಗ್ ಕೂಡ ನೀಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಇವಾಗ ಒಂದು ಬ್ರೇಕಿಂಗ್ ಇದೆ ನೋಡಿ. ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಸಚಿವ ಕೆಎನ್ ರಾಜಣ್ಣ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶತಾಯಗತಾಯಿ ಈ ಒಂದು ಯೋಜನೆಯನ್ನು ನಾವು ಜಾರಿಗೊಳಿಸಲೇಬೇಕು, ಯೋಜನೆಯನ್ನು ಜಾರಿಗೊಳಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಈ ಮೂಲಕವಾಗಿ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ನಡೆಗೆ ಸಚಿವ ರಾಜಣ್ಣ ಕೂಡ ಟಾಂಗ್ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ ಅಂದರೆ ನಾವು ಸುಮ್ಮನೆ ಕೂರಲ್ಲ, ಈಗಾಗಲೇ ಕೇಂದ್ರದ ನೀತಿ ವಿರುದ್ಧ ಪ್ರತಿಭಟನೆಗೆ ಸಿದ್ಧತೆ ಕೂಡ ಮಾಡಿಕೊಂಡಿದ್ದೀವಿ ಅನ್ನೋದನ್ನು ಕೂಡ ಸೂಚನೆಯನ್ನು ನೀಡಿರುವಂಥದ್ದು. ಜೂನ್ 20 ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ನೀಡಿರುವುದಾಗಿ ತಿಳಿಸಿದ್ದಾರೆ. ಹಿಂದೆ ಕೂಡ ಏನು ಡಿ ಕೆ ಶಿವಕುಮಾರ್ ಒಂದು ಸುದ್ದಿಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದರು, ಜೊತೆಗೆ ಈ ಒಂದು ಪ್ರತಿಭಟನೆ ಮಾಡುವುದಾಗಿ ಕೂಡ ಎಚ್ಚರಿಕೆಯನ್ನು ನೀಡಿದರು. ಅದೇ ರೀತಿಯಾಗಿ 20 ಏನೆಲ್ಲ ಪ್ರತಿಭಟನೆ ಮಾಡಬೇಕು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ನಡೆದಾಗಿದೆ. ಅದಕ್ಕೆ ಸಿದ್ಧತೆಗಳನ್ನು ಕೂಡ ಕಾಂಗ್ರೆಸ್ ಮುಖಂಡರು ಮಾಡಿಕೊಳ್ತಾ ಇದ್ದಾರೆ. ಸಂಬಂಧಪಟ್ಟಂತೆ ಇದೀಗ ಹಾಸನ ಜಿಲ್ಲಾ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಕೇಂದ್ರ ರಾಜಣ್ಣ ಅಲ್ಲೊಂದು ಮೀಟಿಂಗನ್ನು ಸಭೆಯನ್ನು ನಡೆಸಿದ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಇವರು ಈ ಬಗ್ಗೆ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿದ್ದಾರೆ, ಈ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತಹದ್ದು. ಸಹಕಾರ ಸಚಿವ ಕೆಎನ್ ರಾಜಣ್ಣ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿಚಾರವಾಗಿ ಮಾತನಾಡಿರುವಂಥದ್ದು. ಚುನಾವಣೆ ಬಳಿಕ ಕೇಂದ್ರದ BJP ಸರ್ಕಾರ ದ್ವೇಷದ ರಾಜಕಾರಣಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಂತೆ ಕಾಣ್ತಾ ಇದೆ. ಅವರು ಅಕ್ಕಿ ಕೊಡದಿದ್ದರೆ ಬೇರೆ ರಾಜ್ಯಗಳಿಂದ ಅಕ್ಕಿ ಆಮದು ಮಾಡಿಕೊಳ್ತೇವೆ ಎನ್ನುವುದನ್ನು ಕೂಡ ಈ ರೀತಿಯಾಗಿ ಅವರು ಸ್ಪಷ್ಟವಾಗಿ ತಿಳಿಸಿರುವಂತಹದ್ದು. ಕೇಂದ್ರ ರಾಜಣ್ಣ ಸಹಕಾರ ಸಚಿವರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ, ಹಾಸನ ಜಿಲ್ಲೆಯ ಉಸ್ತುವಾರಿಯಾಗಿದ್ದಾರೆ. ಪ್ರಸ್ತುತವಾಗಿ ಸರ್ಕಾರ ಕೊಟ್ಟಂತಹ ಭರವಸೆ ಏನು, ಪ್ರತಿ ಮನೆಗಳಿಗೆ ಕೂಡ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತೀವಿ ಎನ್ನುವಂತಹ ಭರವಸೆಯನ್ನು, ಅದನ್ನು ಈಡೇರಿಸಬೇಕು ಅಂತೇಳಿ ಹಿಂದೆ ಕೂಡ ಕೇಂದ್ರ ಸರ್ಕಾರದೊಂದಿಗೆ ಆಹಾರ ಇಲಾಖೆಯೊಂದಿಗೆ ಕೂಡ ಸಮಗ್ರವಾಗಿ ಒಂದು ಸಭೆಯನ್ನು ನಡೆಸಿ ಒಂದು ಮಾತುಕತೆಯನ್ನು ನಡೆಸಿ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈಗ ಏಕಾಏಕಿ ನಾವು ಅಕ್ಕಿಯನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೆಚ್ಚುವರಿಯಾಗಿ ಎನ್ನುವಂತಹ ಮಾತನ್ನು ಕೇಂದ್ರ ಕೊಟ್ಟಿರುವಂತಹ ಏನು ಸೂಚನೆ ಏನಿದೆ, ಆದೇಶ ಏನಿದೆ, ಇದರ ವಿರುದ್ಧವಾಗಿ ಕಿಡಿಯನ್ನು ಕಾರಿದ್ದಾರೆ, ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು ಕೇಂದ್ರ ಸರ್ಕಾರದ ನಡೆಗೆ, ಆ ಒಂದು ಆಹಾರ ಇಲಾಖೆಯ ನಡೆಗೆ. ನಾವೇನು ದೊಡ್ಡ ಶ್ರೀಮಂತರಿಗೆ ಕೊಡೋದಕ್ಕಾಗಲಿ ಅಥವಾ ಬೇರೆಯವರಿಗೆ ಮಾರಾಟ ಮಾಡೋದಕ್ಕಾಗಲಿ ಕೇಳ್ತಾ ಇಲ್ಲ, ರಾಜ್ಯದ ಬಡ ಜನರಿಗೆ ಹೆಚ್ಚುವರಿಯಾಗಿ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಕೇಳ್ತಾ ಇರುವಂತಹದ್ದು. ಕೇಂದ್ರ ಸರ್ಕಾರ ಏನು ಕೊಡುತ್ತೆ, 5 ಕೆಜಿ ಅಕ್ಕಿ ಕೊಡಲಿ, ಹೆಚ್ಚುವರಿಯಾಗಿ ನಾವು ಅದಕ್ಕೆ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಯಾರನ್ನು ಪುಕ್ಸಟ್ಟೆ ಕೊಡಬೇಕಾಗಿಲ್ಲ, ಪುಕ್ಕಟ್ಟೆ ಕೊಟ್ಟು ನೋಡಬೇಕಾಗಿಲ್ಲ, ಅದಕ್ಕೆ ಏನು ಬೆಲೆ ನಿಗದಿ ಮಾಡಿದೆ ಅದನ್ನು ನಿಗದಿ ಮಾಡಿ ಕೊಟ್ಟು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ನಮಗಿದೆ, ಅದನ್ನು ನಾವು ಮಾಡ್ತೇವೆ. ಹೀಗಾಗಿ ಅದಕ್ಕೆ ನಾವು ಸ್ಪಂದಿಸಬೇಕಾಗಿತ್ತು. ಇದು ಬಡವರ ಪ್ರಶ್ನೆ, ನಿರ್ಗತಿಕರ ಪ್ರಶ್ನೆ, ಇದ್ರ ಬಗ್ಗೆ ಯಾವುದೂ ಕೂಡ ಕ್ರಮವನ್ನು ಕೈಗೊಳ್ತಾ ಇಲ್ಲ ಯಾರೂ ಕೂಡ. ಇದ್ರ ಬಗ್ಗೆ BJP ಸರ್ಕಾರ ದ್ವೇಷ ರಾಜಕಾರಣಕ್ಕೆ ಹೆಜ್ಜೆಯನ್ನು ಇಟ್ಟಿದೆ, ಇದು ಅಷ್ಟು ಸೂಕ್ತ ಅಲ್ಲ. ಈ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ನಡೆಸಿ ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಒಂದು ಕಡೆ, ಆದರೆ ನೀವು ಕೊಡಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನಾವು ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ ನಡೆಸ್ತಾ ಇದ್ದೀವಿ. ಇವತ್ತಿನ ಸುದ್ದಿ ನೋಡೋದಾದರೆ ಈಗಾಗಲೇ ಜಾರ್ಖಂಡ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳೊಂದಿಗೆ, ಸೂಕ್ತ ಸ್ಪಂದನೆ ಕೂಡ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ಜುಲೈ 1 ನಂತರ ರಾಜ್ಯದ ಜನರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸ್ತೀವಿ ಎನ್ನುವಂತಹದ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಭರವಸೆ.